ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಚಾನೆಲ್ಗೆ. ಸ್ನೇಹಿತರೆ, ನಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ. ಸ್ನೇಹಿತರೆ, ನಾವು ನಿನ್ನೆ ಸಹ ಹೇಳಿದ್ವಿ, ಬ್ಯಾಂಕ್ ನಿಫ್ಟಿ ಬಗ್ಗೆ ಆಗಿರ್ಬೋದು ಅಥವಾ ನಿಫ್ಟಿ ಬಗ್ಗೆ ಆಗಿರ್ಬೋದು, ಹಾಗೂ ಜೊತೆಯಲ್ಲಿ ಕೆಲವೊಂದು ಸ್ಟಾಕ್ಸ್ಗಳ ಬಗ್ಗೆಯೂ ಮಾಹಿತಿನ ನೀಡಿದ್ವಿ. ಯಾರ್ಯಾರು ನಿನ್ನೆ ಆ ವಿಡಿಯೋ ನೋಡಿದಿರೋ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ, ಯಾಕೆಂದರೆ ಅವರೆಲ್ಲರೂ ಇವತ್ತಿನ ದಿವಸ ಒಂದು ಒಳ್ಳೆ ಪ್ರಾಫಿಟ್ನ ಬುಕ್ ಮಾಡ್ಕೊಂಡಿರ್ತೀರ ಅನ್ನೋ ಒಂದು ನಂಬಿಕೆ ನನಗಿದೆ. ಕರೆಕ್ಟಾ ಸ್ನೇಹಿತರೆ, ನಾವು ನಿನ್ನೆ ದಿವಸನೇ ಹೇಳಿದ್ವಿ ಬ್ಯಾಂಕ್ ನಿಫ್ಟಿ ಏನಿದೆ, ಬ್ಯಾಂಕ್ ನಿಫ್ಟಿ ಒಂದು ಒಳ್ಳೆ ಪೊಟೆನ್ಷಿಯಾಲಿಟಿ ಇದೆ ನಾಳೆ ದಿವಸ ರೈಸ್ ಆಗಲಿಕ್ಕೆ ಅಂತ ಹೇಳಿಬಿಟ್ಟು. ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರೆ, ಸುಮಾರು ಜನ ನನಗೂ ಅಪ್ಡೇಟ್ಗಳು ಬರ್ತಾ ಇತ್ತು ಏನು ಅಂತ ಹೇಳಿದ್ರೆ, ಎಲ್ಲರೂ ಹೇಳ್ತಾ ಇದ್ರು ಮಾರ್ಕೆಟ್ ಕೆಳಗಡೆ ಹೋಗುತ್ತೆ, ಮಾರ್ಕೆಟು ಕ್ರ್ಯಾಶ್ ಆಗುತ್ತೆ, ಮಾರ್ಕೆಟ್ ಆಲ್ ಟೈಮ್ ಹೈಯಲ್ಲಿದೆ, ಇನ್ನೇನು ಮಾರ್ಕೆಟ್ ಕ್ರ್ಯಾಶ್ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲರೂ ಹೇಳ್ತಾ ಇದ್ರು. ಸ್ನೇಹಿತರೆ, ನಾನು ನಿನ್ನೆನೂ ಹೇಳಿದ್ದೆ, ಮೊನ್ನೆ ವಿಡಿಯೋದಲ್ಲೂ ಹೇಳಿದ್ದೆ, ತಾವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂತೇಳಿದ್ರೆ ದಯವಿಟ್ಟು ವಿಡಿಯೋನ ಹೋಗ್ಬಿಟ್ಟು ಚೆಕ್ ಮಾಡಿ ಸ್ನೇಹಿತರೆ. ಅದರಲ್ಲಿ ನಿಮಗೆ ಒಂದು ಫುಲ್ ಇನ್ಫಾರ್ಮೇಷನ್ ಸಹ ನಾನು ಕ್ಲೀನಾಗಿ ಹೇಳಿದ್ದೆ. ಕರೆಕ್ಟಾ ಸ್ನೇಹಿತರೆ, ನಾನು ನಿನ್ನೆ ವಿಡಿಯೋದಲ್ಲಿ ಏನು ಹೇಳಿದ್ದೆ ಅಂತ ಹೇಳಿದ್ರೆ, ನಾಳೆ ಒಂದು ವೇಳೆ ಏನಾದ್ರೂ ಇದರ ಒಂದು ಗ್ಯಾಪ್ ಅಪ್ಪಲ್ಲಿ ಓಪನ್ ಆಯಿತು ಅಂತ ಹೇಳಿದ್ರೆ, ನಾವು ಅಥವಾ ಈ ಒಂದು ಹೈ ಏನಿದೆ, ಈ ಹೈನ ಮೇಲ್ಗಡೆ ಏನಾದ್ರೂ ಮಾರ್ಕ್ ಕ್ಯಾಂಡಲ್ ಕ್ಲೋಸ್ ಆಯಿತು ಅಂತ ಹೇಳಿದ್ರೆ, ಅಥವಾ ಅದರ ಹೈಗಡೆ ಮೂಮೆಂಟ್ ಬಂತು ಅಂತ ಹೇಳಿದ್ರೆ, ನಾವು ಒಂದು ಬೈನ ಅಪಾರ್ಚುನಿಟಿನ ನೋಡಬಹುದು ಅಂತ ಹೇಳಿದ್ದೆ. ಕರೆಕ್ಟಾ ಸೊ ಹಾಗಾದರೆ ಯಾರ್ಯಾರು ಮಾರ್ಕೆಟಲ್ಲಿ ಎಂಟ್ರ್ ಆಗಿದ್ದೀರಾ ಅವರೆಲ್ಲ ಒಂದು ಒಳ್ಳೆ ಪ್ರಾಫಿಟ್ ಮಾಡ್ಕೊಂಡಿರ್ತೀರ. ಅದಾದಮೇಲೆ ಒಂದು ಪುಲ್ ಬ್ಯಾಕ್ಗೋಸ್ಕರ ವೇಟ್ ಮಾಡ್ತೀವಿ ಅಂತಲೇ ಹೇಳಿದ್ವಿ. ಪುಲ್ ಬ್ಯಾಕು ಬಂತು, ಇಲ್ಲಿ ನಾವು ನೋಡ್ಬೋದು ಮೇಲ್ಗಡೆ ಹೋಗಿತ್ತು, ಪುಲ್ ಬ್ಯಾಕು ಬಂತು, ಪುಲ್ ಬ್ಯಾಕ್ ಬಂದಾದ್ಮೇಲೆ ಮಾರ್ಕೆಟಲ್ಲಿ ನಾವು ಎಂಟ್ರೂ ಆದ್ವಿ, ಹಾಗೂ ಇವತ್ತಿನ ದಿವಸ ಒಂದು ಒಳ್ಳೆ ಪೊಟೆನ್ಷಿಯಲ್ ಅರ್ನಿಂಗ್ ಸಹ ನಾವು ಮಾಡಿಕೊಂಡ್ವಿ. ಕರೆಕ್ಟಾ ಸ್ನೇಹಿತರೆ, ಅದೇ ನಾವು ಡೈಲಿ ಚಾರ್ಟಲ್ಲಿ ನೋಡಿದ್ವಿ ಅಂತ ಹೇಳಿದ್ರೆ, ಬ್ಯಾಂಕ್ ನಿಫ್ಟಿ ಏನಿದೆ, ಬ್ಯಾಂಕ್ ನಿಫ್ಟಿ ಇಲ್ಲಿ ಯಾವುದೇ ರೀತಿಯ ಕೆಳಗಡೆ ಬರುವ ಸಾಧ್ಯತೆಗಳು ಇಲ್ಲ. ಮತ್ತೆ ರಿಪೀಟ್ ಮಾಡ್ತೀನಿ, ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರೆ, ಲಾಸ್ಟ್ ಟೈಮು ಒಂದು ಹೈ ಆಗಿದ್ದು 40,011.15 ರೂಪಾಯಿ. ಕರೆಕ್ಟಾ ಆದರೆ ಇವತ್ತಿನ ದಿವಸ ಕ್ಲೋಸಿಂಗ್ ಏನು ಬಂದಿದೆ ಸ್ನೇಹಿತರೆ, ಅದು ಒಂದು ಕಡೆ 40,200 ಅಂತ ತೋರಿಸ್ತಾ ಇದೆ, ಲಾಸ್ಟ್ ಕ್ಲೋಸ್ ಆಗಿದ್ದು 40,030 ಅಂತ ಹೇಳ್ತಾ ಇದೆ. ಹಾಗಾಗ್ಬಿಟ್ಟು ಸ್ನೇಹಿತರೆ, ಇದು ಒಂದು ಡೌನ್ ಸೈಡ್ ಮೊಮೆಂಟಮ್ ಅಂತರೂ ಅಲ್ವೇ ಅಲ್ಲ. ಕರೆಕ್ಟಾ ಸೊ ಹಾಗಾಗ್ಬಿಟ್ಟು ಸ್ನೇಹಿತರೆ, ಪ್ಯಾನಿಕ್ ಆಗೋ ಏನೂ ವಿಷಯ ಇಲ್ಲ. ನಾಳೆ ಮತ್ತೆ ಸಹ ನಾಳೆ ಮಾರ್ಕೆಟ್ ಏನಿದೆ, ಇದು ಸಹ ಒಂದು ಅಪ್ ಟ್ರೆಂಡಲ್ಲೇ ಇರುತ್ತೆ, ಒಂದು ಬುಲಿಷ್ ಮೊಮೆಂಟಮಲ್ಲೇ ಇರುತ್ತೆ. ಕರೆಕ್ಟಾ ಇನ್ನು ನಾಳೆ ದಿವಸ ನಾವು ಟ್ರೇಡನ್ನು ಮಾಡಲಿಕ್ಕೆ ಏನೇನನ್ನು ನೋಡಬಹುದಾಗಿದೆ ಅಂತ ಹೇಳಿದ್ರೆ, ನಾಳೆಯ ದಿವಸ ನಾವು ಟ್ರೇಡಿಂಗ್ಗೋಸ್ಕರ ಒಂದು ಪುಲ್ ಬ್ಯಾಕ್ಗೋಸ್ಕರ ವೇಟ್ ಮಾಡಬೇಕಾಗತ್ತೆ. ಒಂದು ವೇಳೆ ನಾಳೆ ಏನಾದರೂ ಮಾರ್ಕೆಟು ಇದೇ ಜಾಗದಲ್ಲೇ ಓಪನ್ ಆಯಿತು ಅಂತ ಹೇಳಿದ್ರೆ, ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ 40,170 ರೂಪಾಯಿ ಅಥವಾ 40,165 ರೂಪಾಯಿ ಮೇಲ್ಗಡೆ ಮೊಮೆಂಟಮ್ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ, ನಾವು ಇಲ್ಲಿ ಒಂದು ಬೈಯಿಂಗ್ ಅಪಾರ್ಚುನಿಟಿ ನೋಡಬಹುದು ಸ್ನೇಹಿತರೆ. ಒಂದು ವೇಳೆ ನಾಳೆ ಏನಾದರೂ ಗ್ಯಾಪಪ್ಪಲ್ಲಿ ಓಪನ್ ಆದರೆ, ಒಂದು ರಿಟ್ರೇಸ್ಮೆಂಟ್ಗೋಸ್ಕರ ವೇಟ್ ಮಾಡೋಣ, ಒಂದು ರಿಟ್ರೇಸ್ಮೆಂಟ್ಗೋಸ್ಕರ ವೇಟ್ ಮಾಡಿಬಿಟ್ಟು ಆಮೇಲೆ ನಾವು ಮಾರ್ಕೆಟಲ್ಲಿ ಒಂದು ಎಂಟ್ರಿನ ತಗೋಬಹುದಾಗಿದೆ. ಕರೆಕ್ಟಾ ಅದು ಅಲ್ಲದೆ ಸ್ನೇಹಿತರೆ, ನಾವು ಇಲ್ಲಿ ನಮ್ಮ ಒಂದು ಫಿಬೊನಾಚಿ ಟ್ರೆಂಡ್ ಎಕ್ಸ್ಟೆನ್ಷನನ್ನು ಸಹ ನಾವು ಹಾಕಿ ನೋಡಿದ್ವಿ ಅಂತ ಹೇಳಿದ್ರೆ, ನಮಗಿದು ಒಂದು ಅಪ್ಸೈಡ್ ಮೊಮೆಂಟಮಲ್ಲೇ ಇದೆ ಸ್ನೇಹಿತರೆ. ಕರೆಕ್ಟಾ ಒಂದು ರಿಟ್ರೇಸ್ಮೆಂಟ್ ಬಂದುಬಿಟ್ಟು ಮತ್ತೆ ನಾಳೆ ಮಾರ್ಕೆಟು ಮೇಲ್ಗಡೆ ಹೋಗೋ ಸಾಧ್ಯತೆಗಳಿದೆ. ಒಂದು ವೇಳೆ ನಾಳೆ ಏನಾದರೂ ಗ್ಯಾಪ್ ಡೌನಲ್ಲಿ ಏನಾದರೂ ಮಾರ್ಕೆಟ್ ಓಪನ್ ಆಯಿತು ಅಂತ ಹೇಳಿದ್ರೆ, ನಾನು ರಿಪೀಟ್ ಮಾಡ್ತೀನಿ, ಒಂದು ವೇಳೆ ಮಾರ್ಕೆಟ್ ಏನಾದರೂ ನಾಳೆ ದಿವಸ ಗ್ಯಾಪ್ ಡೌನಲ್ಲಿ ಓಪನ್ ಆಯಿತು ಅಂತ ಹೇಳಿದ್ರೆ, ನಾವು ಒಂದು ಪುಲ್ ಬ್ಯಾಕ್ ಬಂದು ಆದಮೇಲೆ ನಾವು ಮತ್ತೆ ಮಾರ್ಕೆಟಲ್ಲಿ ಒಂದು ಬೈಯಿಂಗ್ ಅಪಾರ್ಚುನಿಟಿನ ನೋಡಬಹುದಾಗಿದೆ. ಕರೆಕ್ಟಾ ಸ್ನೇಹಿತರೆ, ಇಲ್ಲಿ ನಾವು ಟ್ರೇಡ್ ಮಾಡಬೇಕಾದ್ರೆ ಎಷ್ಟೇ ನಾವು ಶ್ಯೂರ್ ಇದ್ದೀವಿ ಅಂತ ಹೇಳಿದ್ರೂ ಮಾರ್ಕೆಟಲ್ಲಿ ನಮ್ಮ ಒಂದು ರಿಸ್ಕ್ ರಿವಾರ್ಡು ಜೊತೆ ಕೆಲಸ ಮಾಡಬೇಕಾಗತ್ತೆ. ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಸ್ನೇಹಿತರೆ, ಇವತ್ತು ಯಾವ್ಯಾವರು ಸ್ಟಾಪ್ ಲಾಸ್ನ ಹಿಡ್ದಲೇ ಪಿ ಒಳಗಿದ್ದಾರೆ, ಟ್ರೇಡ್ ಮಾಡಿದ್ದಾರೆ, ಅವ್ರಿಗೆಲ್ಲರಿಗೂ ಇವತ್ತಿನ ದಿವಸ ಒಂದು ಒಳ್ಳೆ ಪಾಠ ಸಿಕ್ಕಿದೆ. ಸುಮಾರು ಜನ ಫೋನ್ ಮಾಡಿ ಹೇಳಿದ್ರಿ, ಇಲ್ಲ ನನಗೆ ಈ ರೀತಿ ಆಗಿದೆ. ಸುಮಾರು ಜನ ವಾಟ್ಸಪ್ ಸಹ ಮಾಡಿದ್ರಿ, ಸರ್ ಇಲ್ಲ ನೀವು ಕರೆಕ್ಟು, ನನಗೆ ಈ ರೀತಿ ಆಯಿತು, ನಾನು ಸ್ಟಾಪ್ ಲಾಸ್ ಇಟ್ಟಿರಲಿಲ್ಲ ಅಂತ ಹೇಳಿಬಿಟ್ಟು. ಸ್ನೇಹಿತರೆ, ಸ್ಟಾಪ್ ಲಾಸ್ ಇಡದಲ್ಲೇ ಇದ್ದರೆ ಖಂಡಿತವಾಗ್ಲೂ ನಮಗೆ ಒಂದು ಹೊಡೆತ ಕೊಡುತ್ತೆ. ಸ್ಟಾಪ್ ಲಾಸ್ನ ಇಟ್ಟ ಮೇಲೆ ಅದನ್ನು ನಾವು ಗೌರವಿಸ್ಬೇಕಾಗತ್ತೆ. ಕರೆಕ್ಟಾ ಸೊ ಸ್ಟಾಪ್ ಲಾಸ್ ಯಾರ್ಯಾರು ಇಟ್ಟಿಲ್ಲ, ಅವ್ರು ಏನೇನು ಆಗಿದ್ದೀರಾ, ಅವ್ರ ಟ್ರೇಡ್ ಏನೇನು ಆಗಿದೆ ಇವತ್ತು ಅಂತ ಹೇಳ್ಬಿಟ್ಟು ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಕರೆಕ್ಟಾ ಮೆಸೇಜ್ ಮಾಡಿದ್ರಿ, ವಾಟ್ಸಪ್ಪಲ್ಲಿ ಮಾತಾಡಿದ್ರಿ, ಕಾಲಲ್ಲಿ ಮಾತಾಡಿದ್ರಿ, ಸೊ ಏನಾಯಿತು ಹಾಗಾಗ್ಬಿಟ್ಟು ಸ್ಟಾಪ್ ಲಾಸ್ ಇಡಿ ಸರ್. ಸ್ಟಾಪ್ ಲಾಸ್ ಇಟ್ಟರೆ ಮತ್ತೆ ನೀವು ವಾಪಸ್ ಎಂಟ್ರ್ ಆಗಲಿಕ್ಕೆ ನಿಮ್ಮ ಹತ್ರ ಕ್ಯಾಪಿಟಲ್ ಇರುತ್ತೆ,
ಹಾಗೂ ರಿಸ್ಟು ರಿವಾರ್ಡ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಳ್ಳಿ. ರಿಸ್ಟು ರಿವಾರ್ಡ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಸ್ನೇಹಿತರೆ, ನಿಮ್ಮ ಕ್ಯಾಪಿಟಲ್ನ ಯಾರೂ ಸೇವ್ ಮಾಡೋಕ್ಕಾಗಲ್ಲ. ನಿಮ್ಮ ಕ್ಯಾಪಿಟಲ್ನ ಸೇವ್ ಮಾಡ್ಕೋಬೇಕಂದ್ರೆ ನೀವೇ ಸೇವ್ ಮಾಡ್ಕೋಬೇಕು. ಈ ಕಾಲ್ ಪ್ರೊವೈಡರ್ ಆಗಿರ್ಬೋದು, ಟಿಪ್ ಪ್ರೊವೈಡರ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಹತ್ರ ಡಿಸ್ಕಸ್ ಮಾಡೋವಂಥದ್ದಾಗಿರ್ಬೋದು, ಇದನ್ನೆಲ್ಲ ಏನಕ್ಕಿದೆಲ್ಲ ಅವ್ರಿಗೆ ನಾಲೆಡ್ಜ್ ಇದ್ದರೆ ಖಂಡಿತವಾಗ್ಲೂ ಮಾಡಿ, ಇಲ್ಲ ಅಂತೇಳಿದ್ರೆ ನಾಲೆಡ್ಜ್ ತೊಗೊಂಡು ಟ್ರೇಡ್ ಮಾಡಿ ಸ್ನೇಹಿತರೆ. ಇನ್ನು ನಾವು ನಿಫ್ಟಿ ಬಗ್ಗೆ ಮಾತಾಡೋಣ. ಹಾಗೂ ವಿಡಿಯೋ ಮುಂದೆ ಹೋಗೋದಕ್ಕಿಂತ ಮುಂಚೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಹೊಡೆಯೋದು ಮಾತ್ರ ಮರಿಬೇಡ್ರಿ. ಯಾಕೆ ಅಂತ ಹೇಳಿದ್ರೆ, ನಾವು ಹೊಸ ವಿಡಿಯೋ ಹಾಕಿದಾಗ ನೋಟಿಫಿಕೇಶನ್ ಬರಬೇಕು ಅಂದರೆ ಗಂಟೆ ಹೊಡೆದಿರಬೇಕು, ಕರೆಕ್ಟಾ? ಸೊ ಇಲ್ಲೇನಾಯಿತು, ನಾವು ನೋಡ್ತಾ ಇದ್ದೀವಿ ನಿಫ್ಟಿಯಲ್ಲಿ 15 ನಿಮಿಷದ ಕ್ಯಾಂಡ್ಲನ್ನು ನೋಡ್ತಾ ಇದ್ದೀವಿ. 15 ನಿಮಿಷದ ಕ್ಯಾಂಡ್ಲಲ್ಲಿ ನಮಗೆ ಒಂದು ಲಾಸ್ಟ್ಗೆ ಒಂದು ಅಪ್ಪರ್ ಸೈಡ್ ಮೊಮೆಂಟಮ್ ಕೊಟ್ಟಿದ್ದಾನೆ. ಅದಾದಮೇಲೆ ನಾವು ಡೈಲಿ ಚಾರ್ಟ್ ನೋಡಿದ್ವಿ ಅಂತ ಹೇಳಿದ್ರೆ ನಿಫ್ಟಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಡೌನ್ ಸೈಡ್ ಇನ್ನು ಟ್ರೇಡ್ ಇದೆ. ಎದುರು ಅವಶ್ಯಕತೆ ಏನೂ ಇಲ್ಲ ಸ್ನೇಹಿತರೆ. ನಾಳೆ ಮತ್ತೆ ಇದು ಏನಿದೆ, ಮತ್ತೆ ಒಂದು ಪುಲ್ ಬ್ಯಾಕ್ಗೋಸ್ಕರ ಬರುತ್ತೆ ಅಂತ ನಾನು ಮುಂಚೆನೂ ಹೇಳಿದ್ದೆ. ಅದಕ್ಕಿಂತ ಮುಂಚೆನೂ ನಾನು ಕೆಲವೊಂದು ವೀಡಿಯೋದಲ್ಲಿ ಸುಮಾರು ಸತಿ ಹೇಳಿದ್ದೀನಿ, ನಿಫ್ಟಿ ಒಂದು ಒಳ್ಳೆ ಮೊಮೆಂಟಮ್ ಕೊಟ್ಟಿತ್ತು, ಬ್ಯಾಂಕ್ ನಿಫ್ಟಿ ಅಂಡರ್ ಪರ್ಫಾರ್ಮ್ ಮಾಡ್ತಾ ಇತ್ತು ಅಂತ. ಸೊ ಹಾಗಾಗ್ಬಿಟ್ಟು ನಮಗೆ ಇವತ್ತು ಡಿಫ್ರೆನ್ಸಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಬ್ಯಾಂಕ್ ನಿಫ್ಟಿ ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ, ನಿಫ್ಟಿ ಏನಿದೆ ಇದು ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ನಿಫ್ಟಿ ಆಲ್ರೆಡಿ ಒಳ್ಳೆ ಮೊಮೆಂಟಮ್ ಕೊಟ್ಟಿದೆ, ಬ್ಯಾಂಕ್ ನಿಫ್ಟಿ ಇವಾಗ ಮೊಮೆಂಟಮ್ನ ಪಿಕಪ್ ಮಾಡ್ಕೊತಾ ಇದೆ. ಸೊ ಯಾರಾದರೂ ಲಾಂಗ್ ಟೈಮಲ್ಲಿ ಯಾರಾದರೂ ಇನ್ವೆಸ್ಟ್ ಮಾಡೋರಿದ್ರೆ ದಯವಿಟ್ಟು ನೀವು ಬ್ಯಾಂಕ್ ಬೀಸ್ ಆಗಲಿ ಅಥವಾ ನಿಫ್ಟಿ ಬೀಸ್ ಆಗಲಿ ಅದ್ರ ಬಗ್ಗೆ ಒಂದು ಆಲೋಚನೆ ಮಾಡಿ ಸ್ನೇಹಿತರೆ, ಸರಿನಾ? ಅದೇ ರೀತಿ ಏಷ್ಯನ್ ಪೇಂಟ್ಸ್ ಏನಿದೆ, ಏಷ್ಯನ್ ಪೇಂಟ್ಸು ಸಹ ಇವತ್ತು ನಮಗೆ ನಾವು ನೋಡ್ತಾ ಇರ್ಬೋದು, ಏಷ್ಯನ್ ಪೇಂಟ್ಸು ಸಹ ಒಂದು ಒಳ್ಳೆ ಒಂದು ಪೊಟೆನ್ಷಿಯಾಲಿಟಿ ಇತ್ತು ಮಾರ್ಕೆಟಲ್ಲಿ, ಅರ್ನಿಂಗ್ ಪೊಟೆನ್ಷಿಯಾಲಿಟಿ ತುಂಬಾ ಚೆನ್ನಾಗಿತ್ತು. ಯಾರ್ಯಾರು ನಮ್ಮ ಜೊತೆಯಲ್ಲಿ ಫೋನ್ ಮಾಡಿ ಕೇಳಿದ್ರಿ, ಒಂದಿಬ್ಬರು ಜನ ಕೇಳಿದ್ರಿ, ಅವ್ರಿಗೆ ನಾನು ಕ್ಲಿಯರಾಗಿ ಅಸಿಸ್ಟ್ ಮಾಡಿದ್ದೆ, ನನ್ನ ವ್ಯೂ ಪಾಯಿಂಟ್ನ ನಾನು ಶೇರ್ ಮಾಡಿದ್ದೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಮಾರ್ಕೆಟ್ ಇವತ್ತಿನ ದಿವಸ ಎಲ್ಲಿಗೆ ಏನಾಗಿದೆ ಅಂತ ಹೇಳಿಬಿಟ್ಟು, ಕರೆಕ್ಟಾ? ಸ್ನೇಹಿತರೆ, ನೀವು ಇಂಟ್ರಾಡೇದಲ್ಲೇ ಲಾಭ ಮಾಡಬೇಕು ಅನ್ನೋಂಗಿದ್ರೆ, ನೀವು ಇಂಟ್ರಾಡೇನ ಪೂರ್ತಿ ಕಲಿಬೇಕು, ನೀವು ಪ್ರಾಫಿಟಬಲ್ ಟ್ರೇಡರ್ ಆಗಬೇಕು ಅನ್ನೋದಿದ್ರೆ ಸ್ನೇಹಿತರೆ, ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಾವು ನಿಮಗೆ ಕಲಿಸೋದಕ್ಕೆ ನಾವು ರೆಡಿ ಆಗಿದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಆಗಿರಬೇಕಷ್ಟೇ, ಸರಿನಾ? ಕೋರ್ಸ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ವಾಟ್ಸಪ್ ನಂಬರ್ ಜೊತೆ ಸಂಪರ್ಕಿಸಿ, ಇಲ್ಲ ಅಂತ ಹೇಳಿದ್ರೆ ಅದೇ ನಂಬರಿಗೆ ಕರೆ ಮಾಡಿ, ನಮ್ಮ ಟೀಮ್ನವ್ರನ್ನೊಂದಿಗೆ ನೀವು ಮಾತಾಡ್ಬೋದು. ಇಲ್ಲ ನನ್ನ ಜೊತೆ ಮಾತಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಹೇಳಿ, ಅವರು ವ್ಯವಸ್ಥೆನ ಮಾಡ್ತಾರೆ, ಸರಿನಾ? ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ನಿಮ್ಮದೇನೇ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೂ ನೆನ್ನೆ ದಿವಸ ಟಾಟಾ ಪವರ್ ಬಗ್ಗೆ ಯಾರು ಕೇಳಿದ್ರು, ಸರ್ ಟಾಟಾ ಪವರ್ನ ಇದು ಒಂದು ಲಾಂಗ್ ಟರ್ಮ್ ವ್ಯೂನ ನೋಡಿದ್ರೆ ತುಂಬ ಚೆನ್ನಾಗಿದೆ, ಇದ್ರ ಬಗ್ಗೆ ತಾವು ಏನೂ ಯೋಚನೆ ಮಾಡಬೇಕಾಗಿಲ್ಲ, ಇದು ಪೋರ್ಟ್ಫೋಲಿಯೋದಲ್ಲಿ ಇರಬೇಕಾದಂಥ ಸ್ಟಾಕ್ ಇವತ್ತಿನ ಕಾಲದಲ್ಲಿ ಖಂಡಿತವಾಗ್ಲೂ ಇಡಿ, ಕರೆಕ್ಟಾ? ಅದೇ ರೀತಿ ಎಂಟಾರ್ ಬಗ್ಗೆ ಕೇಳಿದ್ರಿ, ಎಂಟಾರು ಸಹ ಒಂದು ಪುಲ್ ಬ್ಯಾಕಿಗೆ ಬರ್ತಾ ಇರುತ್ತೆ, ಅದು ಸಹ ಫಂಡಮೆಂಟಲಿ ಒಳ್ಳೆ ಒಂದು ಸ್ಟಾಕು. ಯಾಕೆ ಅಂತ ಹೇಳಿದ್ರೆ ಎಂಟಾರ್ ಬಂದುಬಿಟ್ಟು ಮೇಜರ್ಲಿ ಅವರು ಡಿಫೆನ್ಸಲ್ಲಿ ಇರ್ತಕ್ಕಂಥವ್ರು, ಸೊ ನಮ್ಮ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ ಆಗ್ತಾ ಇದೆ, ಹಂಗಾಗ್ಬಿಟ್ಟು ಸೇಲ್ಸ್ ಒಳ್ಳೆ ಚೆನ್ನಾಗಿ ಬರುತ್ತೆ, ಕಂಪ್ನಿ ಫಂಡಮೆಂಟಲ್ಸಲ್ಲಿ ಚೆನ್ನಾಗಿದೆ. ಸೊ ಇದನ್ನು ಸಹ ನಾವು ಹೋಲ್ಡ್ ಮಾಡ್ಬೋದು ಅಂತ ನನಗನ್ಸುತ್ತೆ, ಕರೆಕ್ಟಾ? ಸ್ನೇಹಿತರೆ, ಮತ್ತೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದೇ ರೀತಿ ನೀವು ನಮ್ಮ ಜೊತೆಯಲ್ಲಿ ಲೈವಲ್ಲಿ ಬರಬೇಕು ಅಂತ ಹೇಳಿದ್ರೇನು, ಸಂಡೇ ದಿವಸ ನಾನು ಲೈವಲ್ಲಿ ಬರ್ತಾ ಇದ್ದೀನಿ ಸಾಯಂಕಾಲ ಟೆಲಿಗ್ರಾಮ್ ಚಾನಲಲ್ಲಿ. ಟೆಲಿಗ್ರಾಮ್ ಚಾನಲ್ಗೆ ತಾವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಟೆಲಿಗ್ರಾಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಸ್ನೇಹಿತರೆ, ನಿಮ್ಮದೇನೇ ಕ್ವೆರೀಸ್ ಇದ್ರೂ ಸಹ ತಿಳಿಸಿ, ಅದ್ರ ಬಗ್ಗೆನೂ ನಾವು ಕ್ಲಾರಿಫಿಕೇಶನ್ನ ಕೊಡೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ನಮಸ್ಕಾರ ಹಾಗೂ ಜೈ ಕರ್ನಾಟಕ ಸ್ನೇಹಿತರೆ.